ಮಟ್ಟದ ಗಳಿಕೆ. ಇವತ್ತು 100 ದಿವಸ ಹೋಗಬೇಕಾಗಿಲ್ಲ, ಮೊದಲನೇ ದಿವಸಲೇ ಗೊತ್ತಾಗ್ಬಿಡುತ್ತೆ ಆ ಚಿತ್ರ ಯಶಸ್ವಿ ಆಗುತ್ತೋ ಇಲ್ಲ, ಆ ಚಿತ್ರ ನಿರ್ಮಾಪಕರು ಏನಾಗ್ತಾರೆ ಅಂತೇಳಿ. ಎದ್ರೆ ಮೇಲೇಳುತ್ತೆ, ಇಲ್ಲ ಅಂದ್ರೆ ಅಲ್ಲೇ ಮೊದಲನೇ ದಿವಸನೇ ಚಿತ್ರ ನಿರ್ಮಾಪಕರು ಭವಿಷ್ಯ ನಿರ್ಮಾಣ ಮಾಡಿ ನಿರ್ಮಾಣನೂ ಆಗ್ಬಿಡುತ್ತೆ. ವ್ಯತ್ಯಾಸಗಳು ಹೇಗೆ ನೋಡಿ, ಜಗದ ನಿಯಮ ಅಂತಕ್ಕಂಥದ್ದು ಬದಲಾವಣೆಗಳು ಯಾವ ರೀತಿ ಆಗುತ್ತೆ ಅನ್ನೋದಕ್ಕೆ. ಅದರಿಂದ ಇವತ್ತು ಈ ಚಿತ್ರರಂಗ ಇಷ್ಟು ದೊಡ್ಡ ಮಟ್ಟದಲ್ಲಿ ಕನ್ನಡ ಚಿತ್ರರಂಗ ಬೆಳೆದಂಥದ್ದೇನಿದೆ, ಇದಕ್ಕೆ ಹಲವಾರು ಜನರ ಕೊಡುಗೆ ಇದೆ. ಅವರೆಲ್ಲರೂ ನಾವು ಸ್ಮರಿಸ್ಕೋಬೇಕು. ನನ್ನ ಅಭಿಪ್ರಾಯದಲ್ಲಿ ಕಷ್ಟದ ದಿನಗಳಲ್ಲಿ ಈ ಚಿತ್ರರಂಗವನ್ನು ಉಳಿಸ್ಲಿಕ್ಕೆ, ಭಾಷೆಯನ್ನು ಉಳಿಸ್ಲಿಕ್ಕೆ ತುಂಬ ಜನದ ಕೊಡುಗೆ ಇದೆ ಇದರಲ್ಲಿ. ಅದನ್ನು ನಾನು ಈಗಲೂ ಸಹ ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತೇನೆ. ಈಗಿನ ಒಂದು ಚಿತ್ರಗಳ ನಿರ್ಮಾಣ ಏನಿದೆ, ಈಗ ನಾವು ಪ್ರತಿನಿತ್ಯ ನೀವು ನೋಡ್ತೀರಿ. ಈಗ ನೋಡಿ, ಮೊನ್ನೆ ಮೈಸೂರಿನಲ್ಲಿ ಮಗನ್ನೇ ಸಾಯಿಸ್ಲಿಕ್ಕೆ ತಂದೆ ತಾಯಿ ಸುಪಾರಿ ಕೊಡ್ತಾರೆ. ಇವತ್ತು ನಾವು ಅರೆಸ್ಟ್ ಮಾಡೋರು ಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ. ನೆನ್ನೆಲ್ಲೆಲ್ಲ ನಮ್ಮ ಹುಡುಗ ಹೇಳ್ತಿದ್ದ, ಯಾರದೋ ಹೊಲದಲ್ಲಿ ಕೆಲವು ಯುವಕರು ಕುಡ್ಕೊಂಡು ಕೂತಿದ್ದಾರೆ. ಅವನು ಹೊಲದ ಮಾಲೀಕ ಹೋಗಿ, ಯಾಕ್ರಪ್ಪ ಇಲ್ಲಿ ನನ್ನ ತೋಟದಲ್ಲಿ ಬಂದು ನಂಗೆ ತೊಂದರೆ ಕೊಡ್ತೀರಿ, ಇಲ್ಲಿ ಯಾಕೆ ಕೊಟ್ಟಿದ್ದೀರಪ್ಪ, ಬೇರೆ ಜಾಗ ಇರಲಿಲ್ಲ ಅಂತ ಅಷ್ಟು ಹೇಳಿದ್ದಕ್ಕೆ ಅಲ್ಲೇ ಕೈ ಕತ್ತಿ ತಗೊಂಬಿಟ್ಟು ಇಷ್ಟು ಇದನ್ನ ಕೈನ ಕಟ್ ಮಾಡಿಬಿಟ್ಟಿದ್ದಾರೆ. ಹಂಗ ಏನು ಯಾರಿಗೂ ಇವಾಗ ಜೀವದ ಬಗ್ಗೆ ಆ ಒಂದು ಭಯ ಭಕ್ತಿನೂ ಇಲ್ಲ. ಅಂಥ ಒಂದು ವಾತಾವರಣ ಯಾತಕ್ಕೆ ನಿರ್ಮಾಣ ಆಗ್ತಿದೆ, ಇದೆಲ್ಲ ನಾವು ಸ್ವಲ್ಪ ಯೋಚನೆ ಮಾಡದೇ ಇದ್ದರೆ ಎಲ್ಲ ಒಂದು ಕಡೆ ಸಮಾಜ ಒಂದು ಕಡೆ ಪ್ರಗತಿ ಕಾಣ್ತಾ ಇದ್ದೇವೆ, ಈಗ ಚಂದ್ರಯಾನದ ಯಶಸ್ಸು ನಾವು ಕಾಣ್ತೀವಿ ಅಂತಕ್ಕಂಥದ್ದು ಈಗೇನು ಹೇಳಿದ್ರಿ, ಎಲ್ಲರ ಬಯಕೆ. ಈಗ ನಾವು ವಿಶ್ವದಲ್ಲೇ 195 ದೇಶದಲ್ಲಿ 4ನೆಯ ದೇಶ ಈ ಬಾಹ್ಯಾಕಾಶ ಉಡಾವಣೆಯಲ್ಲಿ ಯಶಸ್ಸು ಕಾಣತಕ್ಕಂಥ ಕ್ಷಣಗಣನೆ ಪ್ರಾರಂಭ ಆಗಿದೆ. ಒಂದು ಕಡೆ ಈ ರೀತಿಯ ಒಂದು ವೈಜ್ಞಾನಿಕವಾಗಿ ಪ್ರಗತಿ, ಆರ್ಥಿಕವಾಗಿ ಪ್ರಗತಿಯೂ ಕಾಣ್ತಾ ಇದ್ದೇವೆ. ಬಹುಶಃ ಇವತ್ತಿನ ಆರ್ಥಿಕ ಪ್ರಗತಿ ನಾವು ನೋಡಿದ್ರೆ ಮುಂದಿನ 5-6 ವರ್ಷಗಳಲ್ಲಿ ನಮ್ಮ ದೇಶ 3ನೇ ಸ್ಥಾನದಲ್ಲೋ ಇಲ್ಲ 2ನೇ ಸ್ಥಾನಕ್ಕೂ ಬರ್ತಕ್ಕಂಥ ಅವಕಾಶಗಳು ಇದ್ದಾವೆ. ಅದಕ್ಕೆ ಕಾರಣ ಹಲವಾರು ಕುಟುಂಬಗಳ ಕೊಡುಗೆ ಇದೆ ಇಲ್ಲಿ. ಸರ್ಕಾರಗಳ ಕೊಡುಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕೆಲವು ಕಾರ್ಪೊರೇಟ್ ಕಂಪನಿಗಳಿರ್ಬೋದು, ಕೆಲವು ಈಗಿನ ಒಂದು ಮಾಹಿತಿ ತಂತ್ರಜ್ಞಾನದ ಒಂದು ಬೆಳವಣಿಗೆ ಏನಿದೆ. ನಮ್ಮ ದೇಶವು ಒಂದು ಕಾಲದಲ್ಲಿ ಅತ್ಯಂತ ಸರ್ಕಾರ ನಡೆಸಬೇಕಾದ್ರೆ ಹಣದ ಕೊರತೆಯಿಂದ ಯಾವ ಪರಿಸ್ಥಿತಿಯಲ್ಲಿದ್ದವು, ಇವತ್ತು ಹಣದ ಕೊರತೆ ಇಲ್ಲ ನಮಗೆ. ಅವತ್ತು ಸ್ವಾತಂತ್ರ್ಯ ಬಂದಾಗ 1700 ಕೋಟಿ ಮೊದಲನೇ ಬಜೆಟ್ಟು, 1700 ಕೋಟಿ ಇಡೀ ದೇಶದ್ದು. ಇವತ್ತು 33 ಲಕ್ಷ 35 ಲಕ್ಷ ಕೋಟಿ ನಮ್ಮ ದೇಶದ ಬಜೆಟ್. ಈ ಬಜೆಟ್ ಈ ಮಟ್ಟಕ್ಕೆ ಬರಬೇಕಾದ್ರೆ GDP ಗ್ರೋತ್ ಆಗಲಿಕ್ಕೆ ಹಲವಾರು ಸಾರ್ವಜನಿಕರ ಕೊಡುಗೆ ಇದೆ ಇದರಲ್ಲಿ, ಸರ್ಕಾರಗಳು ಅನ್ನೋದಕ್ಕಿಂತ ಹೆಚ್ಚಾಗಿ. ಆದರೆ ಅದನ್ನು ಬಳಕೆ ಮಾಡೋದರಲ್ಲಿ, ನಾವು ಸಮಾನತೆ ಅಂತಕ್ಕಂಥ ತರತಕ್ಕಂಥದ್ರಲ್ಲಿ ಇಲ್ಲ, ಒಂದು ಕಡೆ ನಮ್ಮ ಒಂದು ದೂರದೃಷ್ಟಿಗಳು ಎಡವಿದ್ದೇವೆ ಅಂತಕ್ಕಂಥ ನನ್ನ ಅಭಿಪ್ರಾಯ. ಅದೆಲ್ಲ ಒಂದು ಭಾಗ ಆ ಕಡೆ ಇರಲಿ. ಈಗ ಸಿನಿಮಾ ರಂಗದಲ್ಲಿ ನಾನು ಚಿತ್ರದ ನಿರ್ಮಾಪಕನಾದಾಗ ವಿಷ್ಣುವರ್ಧನ್ ಅವ್ರದ್ದು ಮೊದಲನೇ ಸಿನಿಮಾ ನಿರ್ಮಾಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನನಗೆ ನಮ್ಮ ಹಲವಾರು ಚಿತ್ರರಂಗದ ವರದಿಗಾರ ಸ್ನೇಹಿತರೇನಿದ್ರು, ವಿಷ್ಣುವರ್ಧನ್ ಅವ್ರ ಪಿಕ್ಚರ್ನ 85 ಲಕ್ಷದ ಮೇಲೆ ನೀವು ಖರ್ಚು ಮಾಡಿದ್ರೆ ಆ ದುಡ್ಡು ವಾಪಸ್ ತಗೊಳಕ್ಕಾಗಲ್ಲ ಅಂತ ನನ್ನ ಹತ್ರ ಭಾಳ ವಾದ ಮಾಡಿದ್ರು. ನಾನು ಹೇಳಿದೆ, ಕ್ವಾಲಿಟಿಲಿ ನಾವು ತಮಿಳು ಪಿಕ್ಚರ್ಗಿಂತ ನಾವು ಎಲ್ಲೂ ಕಡಿಮೆ ಆಗಬಾರ್ದು, ಒಳ್ಳೆ ರೀತಿಯಲ್ಲೇ ತೆಗಿಬೇಕು ಅಂತೇಳಿ ಸ್ವಲ್ಪ ಅದು ಅವತ್ತಿನ ಬಜೆಟ್ ಜಾಸ್ತಿನೇ ಮಾಡಿದ್ದೆ. ಆ ಸೂರ್ಯವಂಶ ಸಿನಿಮಾ ಭಾಳ ಜನ ಹಂಚಿಕೆದಾರರು ನಷ್ಟಕ್ಕೊಳಗಾಗಿ ಮನೆಯಲ್ಲಿದ್ದರು, ಅಂಥವ್ರಿಗೊಂದು ಹೊಸ ಬದುಕನ್ನು ಕೊಟ್ಟಂಥ ಒಂದು ಸಿನಿಮಾ ಅದು ಸೂರ್ಯವಂಶ. ವಿಷ್ಣುವರ್ಧನ್ ಅವರು
ಸೂರ್ಯವಂಶ ಸಿನಿಮಾ ಮಾಡುವವರಿಗೆ ಬಹುಶಃ ಅವ್ರ ರೆನ್ಯುಮರೇಷನ್ 5 ಲಕ್ಷ ರೂಪಾಯಿ ವಾರ ಕೊಡ್ತಿರಲಿಲ್ಲ ಆ ಸಿನಿಮಾ ಆದಮೇಲೆ ಅವ್ರ ರೆನ್ಯುಮರೇಷನ್ ಸದ್ಯ ಅವ್ರ ಜೀವನದಲ್ಲಿ ಏನು ಸಂಪಾದನೆ ಮಾಡಿದ್ರು ಅದಾದ ನಂತರ ಮಾಡಿದಂತ ಸಿನಿಮಾಗಳಲ್ಲಿ ಸಂಪೂರ್ಣ ಜೀವನದಲ್ಲಿ ಸಂಪಾದನೆ ಮಾಡಿದ್ದು ನಂತರ ಅವರು ಒಂದು 5 6 ವರ್ಷದಲ್ಲಿ ಸಂಪಾದನೆ ಮಾಡತಕ್ಕಂತ ಒಂದು ವಾತಾವರಣ ನಿರ್ಮಾಣ ಆಯ್ತು ಅದಕ್ಕೆ ಹೇಳಿದ ಅಂತ ಅಂತವಾಗಿ ಚಿತ್ರರಂಗದಲ್ಲಿ ಹಲವಾರು ರೀತಿಯ ಕೊಡುಗೆ ಕೊಟ್ಟಂತವರು ಯಾವ ರೀತಿ ಹಿಂಸೆಗಳು ಪಟ್ಟಿದ್ರು ಅನ್ನೋದಕ್ಕೆ ಅದಾದ ನಂತರ ಸೂರ್ಯವಂಶ ಸಿನಿಮಾ ನಿಮಗೆ ಹೇಳಿದೆ ನಂತರ ನಾವು ಜಾಗ್ವಾರ್ ನಿಖಿಲ್ ಕುಮಾರ್ ಸ್ವಾಮಿ ದಿನ ನಾನು ಅವನಿಗೆ ಒಂದು ದಿವಸ ಕೂರಿಸ್ಕೊಂಡು ಹೇಳಿದೆ ನೋಡು ರಾಜಕಾರಣಕ್ಕೆ ಹೋಗಬೇಡ ನಿನಗೆ ನನಗೆಲ್ಲೋ ಒಂದು ವಿಶ್ವಾಸ ಇದೆ ನಿನಗೆ ದೇವರೇನೋ ಒಂದು ಕಲೆ ಅನ್ನೋದು ಕೊಟ್ಟಿದ್ದಾನೆ ಆ ಕಲೆನ ಬಳಕೆ ಮಾಡ್ಕ ಯೋಚನೆ ಮಾಡಿ ನನಗೆ ಒಂದು ನಿರ್ಧಾರ ಹೇಳಪ್ಪ ಅಂತ ಹೇಳಿದೆ ಒಂದು ಬೆಳಗ್ಗೆ ಎದ್ದು ಬಂದು ಅವನೇನೇ ಬಂದು ಇಲ್ಲ ನೀವು ಹೇಳಿದಂಥ ರೀತಿಯಲ್ಲಿ ಸಿನಿಮಾ ಮಾಡಲಿಕ್ಕೆ ತಯಾರಾಗಿದ್ದೀನಿ ಅಂತಕ್ಕಂಥ ಒಂದು ಮಾತು ಹೇಳಿದೆ ನಿಮ್ಗೆ ಹೇಳಬೇಕು ಅನ್ನೋದ್ರೆ 2 ವರ್ಷ ಆ ಜಾಗ್ವಾರ್ ಸಿನಿಮಾ ಮಾಡ್ತಕ್ಕಂಥದ್ದಕ್ಕೆ ನಾನು ಎಲ್ಲ ಬೇರೆ ಚಟುವಟಿಕೆಗಳನ್ನು ಸಂಪೂರ್ಣ ನಿಲ್ಲಿಸಿ ಅವರಿಗೆ ಒಂದು ಚಿತ್ರರಂಗದಲ್ಲಿ ಒಬ್ಬ ನಾಯಕ ನಟನಾಗಿ ಒಳ್ಳೆಯ ಕಲಾವಿದನಾಗಿ ಮೌಲ್ಡ್ ಮಾಡಬೇಕು ಅಂತ ಹೇಳಿ ಎಲ್ಲ ರೀತಿಯಲ್ಲಿ ಪ್ರತಿನಿತ್ಯ ಇನ್ವಾಲ್ವ್ ಆಗಿದ್ದೆ ನಾನು ಏನೇ ಒಂದು ಕೆಲಸ ಮಾಡಬೇಕಾದರೂ ಅದನ್ನು ಹೃದಯದಿಂದ ನಾನು ಫೀಲ್ ಮಾಡ್ಕೊಂಡೇ ಮಾಡ್ತೀನಿ ನಾನು ಯಶಸ್ಸು ಕಾಣಬೇಕು ಅಂತ ಹೇಳಿ ಜಾಗ್ವಾರ್ ಸಿನಿಮಾ ಮಾಡಬೇಕಾದ್ರೆ ಪ್ರತಿದಿನ ನಾನು ಬೆಳಗ್ಗಿನ ಸಾಯಂಕಾಲದವರೆಗೂ ಆ ಯೂನಿಟ್ ಜೊತೆಲೇ ಕೂತು ಕೆಲಸ ಮಾಡಿದ್ದೀವಿ ಬಹುಶಃ ಆ ಜಾಗ್ವಾರ್ ಸಿನಿಮಾದ ಇಂಟ್ರಡಕ್ಷನ್ ಏನು ಮಾಡೋದು ನಾವು ಕಂಠೀರವ ಸ್ಟೇಡಿಯಂನಲ್ಲಿ ಇಲ್ಲಿ ನಮ್ಮ ಒಳ ಕ್ರೀಡಾಂಗಣದಲ್ಲಿ ಬಹುಶಃ ಅವತ್ತಿನ ದಿನ ನಮ್ಮ ಚಿತ್ರರಂಗದ ಹಲವಾರು ಕಲಾವಿದರು ಭಾಗವಹಿಸಿದರು ತುಂಬ ದೊಡ್ಡ ಮಟ್ಟದಲ್ಲೇ ಒಂದು ಕಾರ್ಯಕ್ರಮ ಆಯಿತು ಅವತ್ತು ಹಲವಾರು ರೀತಿಯಲ್ಲಿ ನಾನು ಕನ್ನಡ ಚಿತ್ರರಂಗದಲ್ಲಿ ಬಹುಶಃ ನಾನು ರಾಜಕಾರಣಕ್ಕೆ ಬರದೇ ಹೋಗಿದ್ರೆ ಕನ್ನಡ ಚಿತ್ರರಂಗದಲ್ಲಿ ನನ್ನ ಒಂದು ದೊಡ್ಡ ಮಟ್ಟದ ಕೊಡುಗೆ ಬಹುಶಃ ಕೊಡ್ತಕ್ಕಂಥದ್ದಕ್ಕೆ ಅವಕಾಶಗಳು ದೊರಕ್ತಾ ಇತ್ತು ನನಗೆ ರಾಜಕಾರಣಕ್ಕೆ ಬಂದ ಮೇಲೆ ನಾನು ಸಿನಿಮಾ ಮಾಡೋದನ್ನು ನಿಲ್ಲಿಸಿದೆ ಈಗ ನಾನು ಚಂದ್ರ ಚಕೋರಿ ಅಂತಕ್ಕಂಥ ಒಂದು ಸಿನಿಮಾ ಮಾಡಿದೆ ಮುರಳಿಯವರ ನಮ್ಮ ವಿಜಯರಾಘವೇಂದ್ರ ಅವರ ಸಹೋದರ ಆ ಸಿನಿಮಾ ನಾನು ಮೊದಲನೇ ಚಿತ್ರ ಮುರಳಿದ್ದು ಅವತ್ತಿನ ಬಜೆಟ್ ಏನಿದೆ ಒಂದು ಹೊಸ ನಾಯಕರನ್ನು ಹಾಕಿ ಆ ಮಟ್ಟ ಸಿನಿಮಾ ತೆಗೆಯೋದು ಅವತ್ತಿನ ಕಾಲದಲ್ಲಿ ಸುಲಭ ಇರಲಿಲ್ಲ ನಾನು ಯಾವುದೇ ರೀತಿಯ ಹಣದ ಕೊರತೆ ಇಲ್ಲದೆ ಆ ಸಿನಿಮಾ ಅತ್ಯಂತ ಅದ್ಭುತವಾಗಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು ಬಹುಶಃ ಅದು ಬೆಳಗಾವಿನಲ್ಲಿ 1 ವರ್ಷ ಸಿನಿಮಾ ಓಡ್ತದೆ 15,000 ಪ್ರತಿ ವಾರ ನನಗೆ ಬಾಡಿಗೆ ಕಳೆದು ಬರ್ತಾಯಿತ್ತು ಥಿಯೇಟ್ರ್ ಓನರ್ ರಿಕ್ವೆಸ್ಟ್ ಮಾಡಿದ್ರು ಸರ್ 1 ವರ್ಷ ಓಡಿಸಿದ್ದೀವಿ ಬೇರೆ ಚಿತ್ರ ಹಾಕೊಳ್ಳಿಕ್ಕೆ ಅವಕಾಶ ಕೊಡ್ತೀರಂತ ಆಯ್ತಪ್ಪ ಹಾಕೊಳ್ಳಿ ಅಂತ ಹೇಳಿ 1 ವರ್ಷ ಚಂದ್ರ ಚಕೋರಿ ಸಿನಿಮಾ ಓಡಿದಂಥದ್ದು ಇವತ್ತು ನನಗೆ ನೆನಪಿದೆ ಜಾಗ್ವಾರ್ ಸಿನಿಮಾನ ಅವತ್ತು ನಾವೇನು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತಲೇ ಪ್ರಾರಂಭ ಮಾಡೋದು ಅದಾದ ನಂತರ ಬಹುಶಃ ಹಲವಾರು ನಿರ್ಮಾಪಕರಿಗೆ ಕನ್ನಡ ಚಿತ್ರರಂಗದಲ್ಲಿ ಪೊಟೆನ್ಷಿಯಲ್ ಇದೆ ಹೆಚ್ಚಿನ ಬಂಡವಾಳ ಹಾಕಿ ದೊಡ್ಡ ಮಟ್ಟದಲ್ಲಿ ಕನ್ನಡದಲ್ಲೂ ಚಿತ್ರ ಮಾಡಿದ್ರೆ ಬಹುಶಃ ಯಶಸ್ಸು ಕಾಣ್ಬೋದು ಅಂತಕ್ಕಂಥದ್ದು ವಾತಾವರಣ ನಿರ್ಮಾಣ ಆಯಿತು ನನಗೆ ಸಿನಿಮಾ ಒಳ್ಳೆ ರೀತಿಯಲ್ಲಿ ತೆಗೆದು ಪ್ರತಿಯೊಬ್ಬರು ಮೇಕಿಂಗ್ ಬಗ್ಗೆ ಭಾಳನೇ ಮೆಚ್ಚುಗೆ ವ್ಯಕ್ತಪಡಿಸಿದರು ಪುನೀತ್ ರಾಜ್ಕುಮಾರ್ ಅವರ ಅಕಾಲಿಕವಾದಂಥ ಯಾರು ನಿರೀಕ್ಷೆ ಮಾಡದೇ ಇದ್ದಂಥ ಒಂದು ದುರ್ಘಟನೆ ಏನಾಯಿತು ಅವರು ಅಕಾಲಿಕವಾಗಿ ಮರಣ ಹೊಂದಂಥದ್ದು ಚಿತ್ರರಂಗದಲ್ಲಿ ಅವರದೇ ಆದಂಥ ಒಂದು ದೊಡ್ಡ ಮಟ್ಟದಲ್ಲಿ ಪುನೀತ್ ಅವರ ಕೊಡುಗೆ ಹಲವಾರು ನಿರ್ಮಾಪಕರ ಬದುಕಿಗೆ ಅವರ ಒಂದು ನಟನೆ ಅನುಕೂಲಗಳೇನಿತ್ತು ಒಬ್ಬ ಉತ್ತಮವಂತ ಕಲಾವಿದನ ನಾವು ಇಂಥ ಚಿಕ್ಕ ವಯಸ್ಸಿನಲ್ಲಿ ಕಳ್ಕೊಳ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಯಿತು ನನಗೆ ಹಲವಾರು ಜನ ಕೆಲವು ಚಿತ್ರರಂಗದ ಮಾಲೀಕರುಗಳಿರ್ಬೋದು ಸಿನಿಮಾ ಬಗ್ಗೆ ಸ್ವಲ್ಪ ಆಸಕ್ತಿ ಇರತಕ್ಕಂಥವ್ರು ಆ ಘಟನೆ ನಡೆದ ಮೇಲೆ ನನ್ನ ಹತ್ರ ಹೇಳ್ತಾ ಇದ್ದರು